ಈಗಾಗಲೆ ನಾವು ಜವಾಬ್ದಾರಿ ತೆಗೆದುಕೊಂಡ ಮೇಲೆ ನನಗೆ ಬೆಂಗಳೂರು ನಗರ ಮತ್ತು ಇರಿಗೇಷನ್ ಇವೆರಡು ಜವಾಬ್ದಾರಿಯನ್ನ ನಮ್ಮ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ನಾನು ಹಿಂದೆ ನೀರಾವರಿ ಇಲಾಖೆಯ ಜವಾಬ್ದಾರಿ ಒಂದು ವರ್ಷ ಮಾಡಿದ್ದೇನೆ ಅಲ್ಪ ಸ್ವಲ್ಪ ಆ ಸಮಸ್ಯೆಗೂ ಕೂಡ ಅರಿವಿದೆ ಈಗಾಗಲೇ ನಾನು ತಮಗೆಲ್ಲ ಗಮನ ಸೆಳೆದಿದ್ದೇನೆ ಬೆಂಗಳೂರಿನಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ಪಾಪ್ಯುಲೇಷನ್ ಇದೆ ವೋಟರ್ಸ್ ಹೆಚ್ಚು ಕಮ್ಮಿ ಇದ್ರೂ ಕೂಡ ಪಾಪ್ಯುಲೇಷನ್ ಒಂದು ಕೋಟಿ ಅರವತ್ತು ಲಕ್ಷ ಜನಸಂಖ್ಯೆ ಇರೋದು ಹೋಗೋದು ಬಂದಿರೋದು ನಮಗೆ ಮಾಹಿತಿ ಇದೆ ಒಂದು ಕೋಟಿ ಮೂವತ್ತು ಲಕ್ಷ ಅಫಿಷಿಯಲ್ ಆಗಿದ್ರು ಕೂಡ ಒಂದು ಐವತ್ತು ಲಕ್ಷ ಅಷ್ಟು ದಿನ ಬಂದು ಹೋಗುವಂತದ್ದು ಆಗ್ತಾ ಇದೆ ಇಡೀ ರಾಜ್ಯಕ್ಕೆ ಬೆಂಗಳೂರು ನಗರದಿಂದಲೇ ಹಣ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಇನ್ ದಿ ಫಾರ್ಮ್ ಆಫ್ ಟ್ಯಾಕ್ಸಸ್ ಇವತ್ತು ಹೋಗ್ತಾ ಇದೆ ಜನ ವಿಪರೀತ ಜನ ಇಲ್ಲಿ ಬರ್ತಾ ಇದ್ದಾರೆ ಬೆಂಗಳೂರು ನಗರ ಇಲ್ಲಿರುವಂತ ಗಾಳಿ ನೀರು ಪ್ರಕೃತಿ ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ದೇಶದ ಎಲ್ಲ ಜನರು ಕೂಡ ಇಲ್ಲೇ ವಾಸ ಮಾಡಬೇಕು ಅಂತ ಏನು ಇಚ್ಛೆ ಪಡ್ತಾ ಇದ್ದಾರೆ ನಮ್ಮ ರಾಜ್ಯದಿಂದ ಬಂದವರು ಕೂಡ ವಾಪಸ್ ಹೋಗ್ತಾ ಇಲ್ಲ ನಾವು ಯಾರಿಗೂ ಅವ್ರಿಗಿರುವಂತ ಹಕ್ಕನ್ನ ನಾವು ಯಾರು ಮೊಟಕ ಮಾಡಕ್ ಆಗ್ತಾ ಇಲ್ಲ ಯಾವುದೇ ರಂಗದಲ್ಲಿರ್ಲಿ ಅವನು ಕೂಲಿಗೆ ಬಂದಿರಲಿ ಅವನು ಇಂಜಿನಿಯರ್ ಆಗಿರ್ಲಿ ಡಾಕ್ಟರ್ ಆಗಿರ್ಲಿ ಲಾಯರ್ ಆಗಿರ್ಲಿ ರಾಜಕಾರಣಿ ಆಗಿರ್ಲಿ ಮಾಧ್ಯಮದವರಿರ್ಲಿ ಯಾರು ವಾಪಸ್ ಹೋಗಲ್ಲ ಇಲ್ಲೇ ಅವನು ಸಣ್ಣ ಮನೆ ಮಾಡ್ಕೋಬೇಕು ಬಾಡಿಗೆ ಮನೆ ಮಾಡಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸ ಉದ್ಯೋಗ ಎಲ್ಲ ಕೊಡಿಸ್ಬೇಕು ಅಂತ ನಡೀತಾ ಇದೆ ನಮ್ಮ ಯೋಜನೆ ನಮ್ಮ ಸರ್ಕಾರದ ಯೋಜನೆ ಮ್ಯಾನಿಫೆಸ್ಟೋದಲ್ಲಿ ಟೂ ಟೈರ್ ತ್ರೀ ಟೈರ್ ಸಿಟಿಲಿ ಮತ್ತು ಪ್ರೈಮರಿ ಎಜುಕೇಶನ್ ಇಂದ ಏನಾದ್ರು ಮಾಡಿ ತಡಿಲಿಕ್ಕೆ ಸಾಧ್ಯನಾ ಅನ್ನೋದನ್ನ ಕೆಲವು ವಿಚಾರಗಳನ್ನ ನಾವು ಸೇರಿಸಿದ್ದೇವೆ ಈಗ ಅದು ನೆಕ್ಸ್ಟ್ ಮುಂದಕ್ಕೆ ಅದಕ್ಕೆ ಬರ್ತೇವೆ ಈ ಸತಿ ಬಜೆಟ್ ಓದ್ ಬಜೆಟ್ ನ ನಾವು ಜಾಸ್ತಿ ಮೇಜರ್ ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋದು ಕೂಡ ನಮ್ಗೆ ಅರಿವಿಲ್ಲ ಸೊ ಅದನ್ನ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಕಳೆದ ಎಂಟತ್ತು ದಿನದಿಂದ ಅವರದೇ ಆದಂತ ಒಂದು ಅಧ್ಯಾಯ ಕೂಡ ಮಾಡ್ತಾ ಇದ್ದಾರೆ ಅದಕ್ಕೊಂದು ಹೊಸ ರೂಪ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಆ ವಿಚಾರಕ್ಕೆ ಸದ್ಯಕ್ಕೆ ಅವರೇ ಕೆಲವು ವಿಚಾರಗಳನ್ನೆಲ್ಲ ಘೋಷಣೆ ಮಾಡ್ತಾರೆ ಈಗ ನಾನು ಬೆಂಗಳೂರು ಬಗ್ಗೆ ನಾನು ಬೆಂಗಳೂರು ಒಬ್ಬ ನಿವಾಸಿ ಆಗಿದ್ರು ಕೂಡ ಬೆಂಗಳೂರು ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ರು ಕೂಡ ನನ್ನ ವೈಯಕ್ತಿಕವಾದ ಅನುಭವಕ್ಕಿಂತ ನಿಮ್ಮಂತ ಸಾರ್ವಜನಿಕರ ಅಭಿಪ್ರಾಯ ನನಗೆ ಬಹಳ ಮುಖ್ಯ ಈಗಾಗಲೇ ನಾನು ಶಾಸಕರುಗಳನ್ನೆಲ್ಲ ಕರೆದು ಮಾತಾಡಿದ್ದೇನೆ ಪಕ್ಷ ಭೇದ ಮತ್ತು ನಮ್ಮ ಬೆಂಗಳೂರಿನ ಬ್ರ್ಯಾಂಡ್ ಅಂಬಾಸಿಡರ್ಸ್ ಯಾರು ಇದ್ರು ಒಂದು ನಲವತ್ತು ಜನಕ್ಕೆ ಮಾತ್ರ ಕರೆದು ಮಾತಾಡಿದ್ದೇನೆ ಇನ್ನ ಬಹಳ ಜನ ಇದ್ದಾರೆ ಅವರು ಕೂಡ ಆಪರ್ಚುನಿಟಿ ಕೊಡ್ತೇನೆ ಈ ಮಧ್ಯದಲ್ಲಿ ನಾನು ಹತ್ರ ಮಾತಾಡ್ಬೇಕಾದ್ರೆ ಬಹಳ ಪ್ರಮುಖರೆಲ್ಲ ಟ್ರಾಫಿಕ್ ವಿಚಾರ ಬೆಂಗಳೂರಿನ ಯಾವ ರೀತಿ ಶೇಪ್ ಕೊಡ್ಬೋದು ಫ್ಲೈಓವರ್ಸ್ ವಿಚಾರ ಟನಲ್ ವಿಚಾರ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಚಾರ ಪಾರ್ಕ್ ವಿಚಾರ ಲೇಕ್ ವಿಚಾರ ಹಾಸ್ಪಿಟಲ್ಸ್ ವಿಚಾರ ಇಂತೆಲ್ಲ ವಿಚಾರಗಳು ಮತ್ತು ಗವರ್ನೆನ್ಸ್ ಕರಪ್ಷನ್ ಇವೆಲ್ಲ ಕೂಡ ನನ್ನ ಗಮನವನ್ನ ಸೆಳೆದಿದ್ದಾರೆ ಈ ಮಧ್ಯ ಅವರ ಅಭಿಪ್ರಾಯ ಎಲ್ಲ ಕೇಳಿದೀನಿ ಕೆಲವರ ಸಲಹೆಯನ್ನು ಕೊಟ್ಟಿದ್ದಾರೆ